ಓಕೆ ಸರ್ ಡೆವಲಪ್ಮೆಂಟ್ ಒಂದು ಕಡೆ ಮತ್ತೊಂದು ಕಡೆ ಈಗ ಪ್ರೆಸೆಂಟ್ ಇರುವಂಥ ಟ್ರೆಂಡ್ ಹಿಂದೂ ಮತ್ತು ಹಿಂದುತ್ವ ಮತ್ತು ರಾಷ್ಟ್ರೀಯತೆ ಇದು ತುಂಬ ಮ್ಯಾಟ್ರ್ ಆಗುತ್ತೆ ಲೈಕ್ ಆ ನಿಟ್ಟಲ್ಲಿ ಏನೆಲ್ಲ ಮಾಡಿದಿರಿ ಅಂತ ನೀವು ಹಿಂದುತ್ವದ ವಿಷಯ ಬಂದಾಗ ನಮ್ಮ ಅಸ್ಮಿತೆ ಪ್ರತಿಯೊಬ್ಬ ಪ್ರಜೆ ಭಾರತೀಯ ಎಷ್ಟೋ ಅಷ್ಟೇ ಅವನು ಹಿಂದೂ ಇಂಡಸ್ ವ್ಯಾಲಿಯಿಂದ ಬಂದಂತಹ ಶಬ್ದ ಹಿಂದುತ್ವ ಬಂದ ಶಬ್ದ ಈ ಪ್ರಜಿಸಿರುವಂತಹ ಪ್ರತಿಯೊಬ್ಬನು ಹಿಂದೂ ಇಲ್ಲಿ ಜಾತಿ ಧರ್ಮದ ಯಾವುದೇ ಒಂದು ಲವಲೆ ವೇಷ ಇಲ್ಲ ಇವತ್ತು ಸುಪ್ರೀಂ ಕೋರ್ಟ್ ಕೋರ್ಟ್ ಕೂಡ ತನ್ನ ವರ್ಡಿಕ್ಟರ್ ಹೇಳ್ತದೆ ವಾಟ್ ಇಸ್ ಹಿಂದುತ್ವ ಹಿಂದೂ ಅಂತ ತಂದು ಎವ್ರಿ ಒನ್ ಅ ಪರ್ಸನ್ ಹೂ ಈಸ್ ಬಾರ್ನ್ ಆ್ಯಂಡ್ ಬಾಟ್ ಅಪ್ ಇನ್ ಇಂಡಿಯಾ ಇಸ್ ಹಿಂದೂ ಹಿಂದುತ್ವದ ವಿಷಯ ಬಂದಾಗ ಹೂ ಪ್ರಾಕ್ಟೀಸಸ್ ದ ಹಿಂದುತ್ವ ಹಿಂದೂ ಈಸ್ ಹಿಂದೂಮ್ ಇಸ್ ಹಿಂದುತ್ವ ಸೊ ಹಿಂದುತ್ವದ ವಿಷಯ ಬಂದಾಗ ಯಾವುದೇ ರೀತಿಯ ಕಾಂಪ್ರಮೈಸ್ ಇಲ್ಲ ಹಿಂದುತ್ವದ ಮೇಲೆ ಬಂದಂಥ ಯಾವುದೇ ಒಂದು ಇದು ಬಂದಾಗ ಅದಕ್ಕೆ ಭಾಳ ಸ್ಟ್ರಾಂಗ್ ಆಗಿ ನಾವು ಅದಕ್ಕೆ ಉತ್ತರ ಕೊಟ್ಟಿದ್ದೇವೆ ಅದು ಮತಾಂತರ ವಿಷಯ ಇರ್ಬೋದು ಅಥವಾ ಕೆಲವೊಂದು ಬಾರಿ ಲವ್ ಜಹಾದ ಸಮಸ್ಯೆ ಬಂದಾಗ ಕೂಡ ಅದಕ್ಕೆ ಸಮರ್ಥವಾಗಿ ನಾವು ನಮ್ಮದೇ ಆದಂಥ ಯುವಕರ ಪಡೆಯಿಂದ ಸಂಘ ಪರಿವಾರದ ಒಂದು ಮಾರ್ಗದರ್ಶನದಲ್ಲಿ ಪ್ರತ್ಯುತ್ತರ ಕೊಡುವಂಥ ಹತ್ತು ಹಲವಾರು ನಿದರ್ಶನಗಳಿದ್ದಾವೆ ನೂರಾರು ಬಾರಿ ಅದಕ್ಕೆ ಹೋರಾಟಗಳಿದ್ದಾವೆ ಎಷ್ಟೋ ಬಾರಿ ಹೋರಾಟಗಳಲ್ಲಿ ಪೊಲೀಸರು ಲಾಠಿ ಇಡ್ತಿದ್ದಂತಹ ಉದಾಹರಣೆಗಳು ಇದೆ ಜೈಲಿಗಾಲ ಹೋಗಿದ್ದಂತೂ ಇದೆ ಸೊ ಹಲವಾರು ಈ ಹೋರಾಟದ ಮುಖ್ಯನ ಬಂದದ್ದು ಪಿ ಯು ಸಿಯಲ್ಲಿ ಅಲ್ಲಿ ನಾನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕಾರ್ಯಕರ್ತ ಕೆಲಸ ಮಾಡುವಾಗ ಅವಾಗ ಹಾಸ್ಟೆಲ್ ಸಮಸ್ಯೆಗಳು ಸುಮಾರಾಗಿತ್ತು ಅವಾಗಿಂದ ಶುರುವಂತಹ ಹೋರಾಟ ಈಗ ಇನ್ನುವರೆಗೂ ಅದು ಕಂಟಿನ್ಯೂ ಆಗ್ತಾ ಇದೆ ಸೊ ಅವಾಗ ಕೂಡ ನಮ್ಗೆ ತಿಳಿದೇ ನಾವು ಡಿ ಸಿ ಆಫೀಸನ್ನು ಬುತ್ತಿ ಆಗ್ಬಿಟ್ಟಿದ್ವಿ ಆ್ಯಂಡ್ ವೀ ಆರ್ ನಾಟ್ ನೋವಿಂಗ್ ದಟ್ ಆವಾಗ ಜಡ್ಪಿ ಇಲೆಕ್ಷನ್ ನಡೀತಾ ಇದೆ ಅಂತಂದು ಕೋಡ್ ಆಫ್ ಕಂಡಕ್ಟ್ ವಾಸ್ ಇನ್ಫೋರ್ಸ್ ನಮ್ಗೆ ಗೊತ್ತಿರಲ್ಲ ಪಿ ಯು ಸಿ ಹುಡುಗರು ನಾವು ಬೇಕಾಗಿನೋ ಒಳ್ಳೆ ನೀರು ಒಳ್ಳೆ ಆಹಾರ ಕೊಡಬೇಕು ಹಾಸ್ಟೆಲ್ ಸಿಗ್ತಾ ಇಲ್ಲ ಅಂತ ಹೋರಾಟ ಮಾಡಿದ್ವಿ ವಯೋಲೇಷನ್ ಆಫ್ ಕೋಡಕ್ನ ಒಳ ಹಾಕಿದ್ರು